ನೋಡಿ ನನ್ನ ಮಗ ವೀಲಿ ಹೊಡ್ಕೊಂಡ್ ಬಂದು ಹೆಡ್ ಆನ್ ನೋಡಿದ್ವಿ ಸ್ಪಾಟ್ ಗುರು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಬಂದ್ಬಿಟ್ಟು August 15th ಇಂಡಿಪೆಂಡೆನ್ಸ್ ಡೇ ಸೊ ಒಂದ್ಸರಿ ಒಂದು ಶಾರ್ಟ್ ರೈಡ್ ಮಾಡೋಣ ಅಂದ್ಬಿಟ್ಟು ರಾತ್ರಿ ಡಿಸೈಡ್ ಮಾಡಿ ಬಂದ್ವಿ ಸೊ ನನ್ನ ಜೊತೆ ಇವತ್ತು ಮೂರು ಜನ ಬರ್ತಾ ಇದ್ದಾರೆ ಕಿರಣ್ 14R ಅಲ್ಲಿ ಭರತ್ 800 ಅಲ್ಲಿ ಅವರಿಬ್ಬರನ್ನೂ ನೀವು ಆಲ್ರೆಡಿ ಗನಲು ಬ್ಲಾಗ್ಸಲ್ಲಿ ನೋಡಿರ್ತೀರಾ ಇನ್ನೊಬ್ಬರು ಫ್ರೆಂಡ್ ಇವತ್ತು ಜಾಯ್ನ್ ಆಗಿದ್ದಾರೆ ಕಾರ್ತಿಕ್ ಅಂತ Z800 ಲಿಮಿಟೆಡ್ ಎಡಿಷನ್ ಗಾಡಿ ಅದು ಆ ಗಾಡಿ ಬಗ್ಗೆ ಹೇಳ್ತೀನಿ ನಿಮಗೆ ಆಮೇಲೆ ಎಲ್ಲೋಗ್ತಾ ಇದ್ದೀವಿ ಏನು ಕತೆ ಇನ್ನು ಏನು ಪ್ಲ್ಯಾನ್ ಡಿಸೈಡ್ ಮಾಡಿಲ್ಲ ಸೊ ಜಸ್ಟ್ ಇವತ್ತಿಂದ ಹಿಂಗೆ ಏರ್ಪೋರ್ಟ್ ರೋಡಿಗೆ ಬಂದ್ವಿ ಇವತ್ತು ಸಿಕ್ಕಾಪಟ್ಟೆ ಲೇಟಾಗಿ ಹೋಗಿದೆ ಯಾಕಂತಂದರೆ ನಾವು ರೈಡ್ ಸ್ಟಾರ್ಟ್ ಮಾಡಿದ್ದೆ ಲೇಟು ಫಾರ್ ದ ವೆರಿ ಫಸ್ಟ್ ಟೈಮ್ ಎಲ್ಲ ಹುಡುಗರು ಲೇಟ್ ಆಗಿದ್ದರು ಎಕ್ಸೆಪ್ಟ್ ಕಾರ್ತಿಕ್ ಬ್ಲೂ Z800 ಅವರು ನಾನು ಆಲ್ಮೋಸ್ಟ್ 6:15 ಆಗಿತ್ತು ಇದ್ದಾಗ ಭರತ್ ನಾನು ಫೋನ್ ಮಾಡಿದಾಗ ಎದ್ದ ಕಿರಣ್ ಅದು ಫೋನೇ ಎದ್ದಿರಲಿಲ್ಲ ಆಮೇಲೆ ಅವ್ರ ಅಣ್ಣಂಗೆ ಫೋನ್ ಮಾಡಿ ಅವ್ರ ಅಣ್ಣ ಊರಲ್ಲಿದ್ದ ಅವನು ಫೋನ್ ಮಾಡಿದ್ರೆ ಅವಂದು ಎತ್ತಿಲ್ಲ ಆಮೇಲೆ ವಾಪಸ್ ಮನೆಗೆ ಹೋಗಿ ಅವ್ರ ಸೆಕ್ಯೂರಿಟಿ ಗಾರ್ಡ್ಗೆ ಹೇಳಿ ಎಬ್ಬರ್ಸಿ ಸರ್ ಅಂತ ಅವ್ರು ಹೋಗಿ ಎಬ್ಬರ್ಸಿ ಆಮೇಲೆ ನಮ್ಮ ಕಿರಣ್ ಎದ್ದು ಬಂದ ಅಪ್ಪ ಸೊ ಇವತ್ತು ನಾನು ಓಡಿಸ್ತಿರೋ ಗಾಡಿ ಬಂದ್ಬಿಟ್ಟು MA R3 ಇಲ್ಲಿ ನೋಡಿ ಇಲ್ಲಿ ಯಾಕೆ ಈ ಥರ ಓಡಿಸ್ತಾರೆ ಗೊತ್ತಿಲ್ಲ ಹೆಲ್ಮೆಟ್ ಹಾಕಿಲ್ಲ ಏನಿಲ್ಲ ದಬ್ಬ ಹಾಕೊಂಡ್ರೆ ಮಾತ್ರ ಇರ್ರೆಸ್ಪಾನ್ಸಿಬಲ್ ಫೆಲೋಸ್ ಎಸ್ ಬ್ಯಾಕ್ ಟು ದ ಟಾಪಿಕ್ ಯಾಕೆ ನಾನು ಇವತ್ತು ಆರ್ತಿ ಓಡಿಸ್ತಾ ಇದ್ದೀನಿ ಅಂತಂದರೆ ನಮ್ಮ ಡುಕಾಟಿದು ಟೈರ್ ಚೇಂಜ್ ಮಾಡಿಸ್ಬೇಕು ಟೈರ್ ಆರ್ಡರ್ ಮಾಡಿದ್ದೆ ಎಲ್ಲೂ ಸಿಗ್ತಿಲ್ಲ ಆಲ್ಮೋಸ್ಟ್ ಆಲ್ ಓವರ್ ಇಂಡಿಯಾ ವಿಚಾರಿಸಿದೆ ನನಗೆ ಬೇಕಾಗಿದ್ದ ಮಾಡಲು ಎಲ್ಲೂ ಇಲ್ಲ ಡೆಲ್ಲಿ ಮುಂಬೈ ಎಲ್ಲ ಕಡೆ ಕೇಳಿಬಿಟ್ಟೆ ಕೇರಳ ಎಲ್ಲೂ ಸಿಗ್ತಾ ಇಲ್ಲ ಬ್ರೇಕ್ ಪ್ಯಾಡ್ಸ್ ಬಂತು ಸೊ ಅದಕ್ಕೋಸ್ಕರ ನಾನು ಇವತ್ತು MA R3 ಓಡಿಸ್ತಾ ಇದ್ದೀನಿ ಸೊ ಆ್ಯಕ್ಚುಲಿ ಈ ಕೊರೋನಾಯಿಂದ ಇಂಪೋರ್ಟ್ ಎಕ್ಸ್ಪೋರ್ಟ್ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗಿಬಿಟ್ಟಿದೆ ಎಲ್ಲೂ ಸ್ಟಾಕ್ಸ್ ಇಲ್ಲ ಅದಕ್ಕೋಸ್ಕರ ಟೈರ್ಸ್ ಆಗಲಿ ತುಂಬಾ ಡಿಮ್ಯಾಂಡಲ್ಲಿದೆ ಹೆಲ್ಮೆಟ್ಸು ಅಷ್ಟೇ ನಾನು 2 ವಾರದಲ್ಲಿ 3 ಹೆಲ್ಮೆಟ್ ತೊಗೊಂಡೆ ಪ್ಯೂರ್ಲಿ ಬಿಕಾಸ್ ಆಫ್ ಮೋಟೋ ಬ್ಲಾಗಿಂಗ್ ಬಟ್ 2 ಹೆಲ್ಮೆಟಲ್ಲಿ ನಂಗೆ ತುಂಬ ಏರ್ ಲೀಕ್ ಆಗ್ತಿತ್ತು ಸೊ ತೊಗೊಂಡಿದ್ದು 2 ದಿವಸಕ್ಕೆ ಹಂಗೆ ಮಾರಿಬಿಟ್ಟೆ ಸೊ ನಾನು ಯೂಸ್ ಮಾಡ್ತಾ ಇದ್ದಿದ್ದು ಹೆಲ್ಮೆಟ್ ಮುಂಚೆ AGV K5 SV ಅಂತ ಅದಾದಮೇಲೆ KYT ಹೆಲ್ಮೆಟ್ಸ್ ಅಂತ ಬರುತ್ತೆ ಅದು ತೊಗೊಂಡೆ ಅದರಲ್ಲಿ ಸ್ವಲ್ಪ ಯಾಕೋ ಲೂಸ್ ಇತ್ತು ಸರಿ ಅದನ್ನು ಮಾರಿದೆ ತಿರ್ಗಾ ಇನ್ನೂ ಒಂದು KYT ಹೆಲ್ಮೆಟ್ ಕರೆಕ್ಟ್ ಸ್ನಗ್ ಫಿಟ್ ಇರೋದು ತೊಗೊಂಡೆ ಕರೆಕ್ಟಾಗಿ ಫಿಟ್ ಆಗೋ ಥರ ಅದು ಸಿಕ್ಕಾಪಟ್ಟೆ ಟೈಟ್ ಆಗೋಯ್ತು ಆ್ಯಕ್ಚುಲಿ ಗನಲು ಫಾಲ್ಸ್ಗೆ ಒಂದೇ ಒಂದು ರೈಡಿಗೆ ಯೂಸ್ ಮಾಡಿದ್ದು ಆಮೇಲೆ ಅದನ್ನು ಕೊಟ್ಬಿಟ್ಟೆ ಸದ್ಯಕ್ಕೆ ಇವಾಗ ನಾನು ತೊಗೊಂಡಿರೋದು AGV K1 ಅಂತ ಮಾಡಲ್ ಹೆಸರು ಮಿರ್ ಅಂತ ಬರುತ್ತೆ MIR ಐ ಥಿಂಕ್ ಒಂದು 2 or 3 days ಆಯಿತು ಡೆಲ್ಲಿಯಿಂದ ಬರೋಕ್ಕೆ ಸೊ ಇವಾಗ ಸದ್ಯಕ್ಕೆ ನಾನು ಯೂಸ್ ಮಾಡ್ತಾರೆ ಹೆಲ್ಮೆಟ್ ಅದೇ ಹೊಸ ಹೆಲ್ಮೆಟ್ ತೋರಿಸ್ತೀನಿ ನಿಮಗೆಲ್ಲ ಒಂದ್ಸಲ ನನ್ನ ಹತ್ರ ಯಾವ್ಯಾವ ಹೆಲ್ಮೆಟ್ ಇದೆ ಅಂತ ಸೊ ದಿಸ್ ಕಾಸ್ಟೆಡ್ ಮೀ ಅಬೌಟ್ 19,999 ಪ್ಲಸ್ ಅಗೇನ್ ಒಂದು 450 ಶಿಪ್ಪಿಂಗ್ ಚಾರ್ಜಸ್ ಡೆಲ್ಲಿಯಿಂದ ಬ್ಯಾಂಗ್ಳೂರಿಗೆ ಬರೋಕ್ಕೆ ಟೈರು ನಾನು ಆರ್ಡರ್ ಮಾಡಿರೋದು ಪಿರೆಲಿ ಅಂತ ಪಿರೆಲಿ ಸ್ಕಾರ್ಪಿಯನ್ ರ್ಯಾಲಿ STR ಇಲ್ಲಿ ನೋಡಿ ಇಲ್ಲಿ ಇನ್ನೊಬ್ಬ ಡಿಯೋಲ್ ಯಾಕೆ ಹಿಂಗೆ ಸಾಯ್ತಾರೆ ನನ್ನ ಮಕ್ಕಳು ಗೊತ್ತಾಗಲ್ಲ ಅದು ಸೆನ್ಸ್ಲೆಸ್ ನನ್ನ ಮಕ್ಕಳು ನೋಡಿ ನನ್ನ ಮಗ ಲೈ ಅತಂತೂ ಸೊ ಇಲ್ಲಿ ನೀವೇನು ನೋಡ್ತಾ ಇದ್ದೀರಾ ಸೀಸನ್ಸ್ ಅಂತ ಇದು ನಮ್ಮ ಮಳೆ ಅಡ್ಡ ಆ್ಯಕ್ಚುಲಿ
ಹೆವಿ ನೈಟ್ ಔಟ್ಸ್ ಮಾಡ್ತಾ ಇದ್ವಿ ಅವಾಗ, ನನ್ನ ಹತ್ರ ಟೆನಾರ್ ಇದ್ದಾಗೆಲ್ಲ. ಸೊ ಅಲ್ಲೇ ಊಟ ಮಾಡ್ತಾ ಇದ್ದೀವಿ ನಾವು, ಸೀಸನ್ದಲ್ಲಿ ಊಟ ಮಾಡಿ. ನಂದಿ ಇಲ್ಲದ ಹತ್ರ ಫ್ರೆಂಡು ಕೆಫೆ ಇದೆ, ಟ್ರೈಬಲ್ ಕೆಫೆ ಅಂತ. ಸೊ ಅಲ್ಲೋಗಿ ಅಲ್ಲೊಂದು ಸ್ವಲ್ಪ ಚಿಲ್ ಮಾಡಿಕೊಂಡು ಬೆಳಗಿನ ಜಾವ ಹೋಗ್ತಾ ಇದ್ವಿ ಮನೆಗೆ. ಅಲ್ಲೇ ನಾವು ರೈಟ್ ತಗೋಬೇಕಾಗಿತ್ತು, ಸ್ವಲ್ಪ ಮುಂದೆ ಬಂದ್ಬಿಟ್ವಿ. ಇಲ್ಲೆಲ್ಲ ಏನಿದೆ ರೀಗನ್, ಓ ಫ್ರೀ ಸೂಪರ್ ಬೈಕ್ಸೆ ಇಲ್ಲ ಗುರು. ಆ್ಯಕ್ಚುಲಿ ಬೈಕ್ಸೆ ದೊಡ್ಡ ಗಾಡಿಗಳೇ ತುಂಬ ಕಡಿಮೆ ಆಗಿಬಿಟ್ಟಿದೆ. ಐ ಆಮ್ ಪ್ರಿಟಿ ಸರ್ಪ್ರೈಸ್ಡ್. ಇಲ್ಲಾಂದರೆ ಸಿಕ್ಕಾಗ್ಬಿಟ್ಟೆ ರೀಗನ್ IPCಯಲ್ಲೆಲ್ಲ ತುಂಬಾ ಸೂಪರ್ ಸ್ಪೋರ್ಟ್ಸ್ ಇರೋದು, ಸೂಪರ್ ಬೈಕ್ಸು ಯಾವುದು ಇಲ್ಲ ಇವತ್ತು. ಯಾಕಂದರೆ ಲಾಸ್ಟ್ ಒಂದು ಎರಡು ವಾರ ಹಿಂದೆ ಫುಲ್ ಪೊಲೀಸ್ ಎಲ್ಲ ಹಿಡಿತಾ ಇದ್ರು RTO ಅವರು, ಮೋಸ್ಟ್ಲಿ ಅದಕ್ಕೋಸ್ಕರ ಅನಿಸುತ್ತೆ. ಸೊ ಬಾಯ್ಸ್ ಎಲ್ಲ ಯಾರೂ ಬರ್ತಾ ಇಲ್ಲ, ಎಲ್ಲೋದ್ರೂ ಗೊತ್ತಿಲ್ಲ. ನಮ್ಮ ಕಿರಣ ಎಲ್ಲೋದಾಗ್ರು. ಕಿರಣ ವೇರ್ ಆರ್ ಯು? ಗೊತ್ತಿಲ್ಲ. ನಿನ್ ಪಾಸ್ ಆದ್ನಾ ಮುಂದೆ? ಕಿರಣ ಎಲ್ಲಿದ್ಯಾ? ಒಂದ್ ನಿಮಿಷ, ಎಲ್ಲಿದ್ಯಾ? ಟೋಲ್ ಹತ್ರ ಬ್ರೋ, ಫಸ್ಟ್ ಟೋಲ್ ಇದೆ ಅಲ್ವಾ? ಫಸ್ಟ್ ಟೋಲ್? ನೀವೆಲ್ಲೋದ್ರಿ ಬ್ರೋ? ನಾನು ಟಕ್ಕಿನ್ ಹಾಕಕ್ಕೆ ಸೈಡ್ ಆಗ್ತದೆ ಗಾಡಿ, ಟಕ್ಕಿನ್ ಮಾಡಕ್ಕೆ ಶರ್ಟ್ ಅದು ಹೇಳ್ತಾ. ಹೌದಾ ಸರ್, ಇಲ್ಲಿ IPC ಇದೆಯಲ್ಲ, ಅಲ್ಲಿ ಸಿಗ್ನಲ್ ಬರುತ್ತಲ್ಲ. ಹಾಂ ಬ್ರೋ, IPC ಸಿಗ್ನಲ್ ರೈಟ್ ತಗೋ, ಅಲ್ಲೇ ನಿಂತಿದ್ದೀವಿ. IPC ಸಿಗ್ನಲ್ ರೈಟ್ ಬ್ರೋ? ಹಾಂ. IPC ಮುಂದೆ ಹೋಗ್ಬೇಡ, IPC ಹೋಗೋಕ್ಕೆ ಮುಂಚೆ ಹಿಂದೆ ಒಂದು ಸಿಗ್ನಲ್ ಇದೆಯಲ್ಲ. ಓಕೆ ಓಕೆ, ಆ ಸಿಗ್ನಲ್ ರೈಟ್. ಓಕೆ ಅಮ್ಮ, ಬಾಯ್. IPC ಇದು ಇಲ್ಲಿ ಮುಂದೆ ಲೆಫ್ಟ್ ತಗೋಬೇಕಲ್ಲ, ನಡಿ. ಇಟ್ಸ್ ಆಕ್ಚುಲಿ ಪ್ರಿಟಿ ಶಾಕಿಂಗ್. ಒಂದು ಸೂಪರ್ ಬೈಕ್ಸ್, ಒಂದು ಯಾರು ಬೈಕ್ ಅವರಿಲ್ಲ. ಮೋಸ್ಟ್ ಪ್ರಾಬಬ್ಲಿ RTO ಪ್ರಾಬ್ಲಮ್ ಆಗ್ತಾ ಇತ್ತಲ್ವಾ, ಅದರಿಂದ ಯಾರು ಎತ್ತಿಲ್ಲ ಅನ್ಸತ್ತೆ. ಇಟ್ಸ್ ವೆರಿ ಶಾಕಿಂಗ್ ಫಾರ್ ಮೀ. ಒಂದು ಗಾಡಿ ಇಲ್ಲ ಗುರು ರೀಗನಲ್ಲಿ, IPCಯಲ್ಲಿ. ಸೊ ನಾವು ಆ್ಯಕ್ಚುಲಿ ಇಲ್ಲೇ ಅಲ್ಲಿಂದ ಬರ್ತಾ ಬೆಂಗಳೂರಿಂದ ಡೈವರ್ಷನ್ ತಗೋಬೇಕಾಗಿತ್ತು. ಸ್ವಲ್ಪ ಮುಂದೆ ಹೊರಟೋದ್ವಿ. ಎಸ್, ಸಿಗ್ನಲ್. ಥೌ, ಏನು ಸಾಯ್ತಾ ಇದ್ರಲ್ವಾ? ರೋಡ್ ಸೆಂಟ್ರಲ್. ಹೌದು, ಹೌದು. ಅಲ್ಲಿ ನೋಡ್ದ ಒಂದು ನಾಲ್ಕೈದು ಕಾರ್ ಅಡ್ಡ ಹಾಕೊಂಡು ಕಾರ್ಗಳು ಫುಲ್ ಹಿಂಗಿದೆ, ಅಲ್ಲಿ ವೀಲಿ ಹೊಡ್ಕೊಂಡು ಹೋಗ್ತಾವ್ರೆ. ಮಚ್ಚ ಒಬ್ಬ ಹೆಲ್ಮೆಟ್ ಹಾಕಿಲ್ಲ, ಏನಿಲ್ಲ. ಇನ್ಸಿಡೆಂಟ್ ಆಗಿದೆ. ಹೌದು, ಹಾ, ಜಕ್ಕೂರಲ್ಲಿ ಅಲ್ವಾ? ಹೌದು ಹೌದು, ಲಾಸ್ಟ್ ಟೈಮು ಹಿಂಗೆ ಯಾವಾಗ ಒಂದ್ಸಲ ಜಕ್ಕೂರ್ ಫ್ಲೈಓವರ್ ಕೆಳಗಡೆ ಆಪೋಸಿಟ್ ವೀಲಿ ಹೊಡ್ಕೊಂಬಂದು ಹೆಡ್ ಆನ್ ನೋಡಿದ್ವಿ. ಸ್ಪಾಟ್ ಗುರು, ಯಾಕೆ ಈ ಥರ ಹುಡುಗರು ಆಟ ಆಡ್ತಾ ಇರೋದು ಗೊತ್ತಾಗಲ್ಲ. ಒಂಚೂರು ಕಾಮನ್ ಸೆನ್ಸ್ ಹೊತ್ತು ಹೋಗಿ ಎಲ್ಲಾದರೂ ಗ್ರೌಂಡಲ್ಲೋ ಇದೆಲ್ಲ ಮಾಡಿ. ಹೌದು ಹೋದ್ರೆ. ಹೌದು ಹೌದು ಹೌದು, ಎಕ್ಸಾಕ್ಟ್ಲಿ. ಇವ್ರು ಹೋಗಿದ್ರೆ ಹೋಗ್ತಾರೆ, ಬೇರೆಯವ್ರಿಗೂ ತೊಂದರೆ ಕೊಟ್ಟು ಅವ್ರ ದೇಲ್ ಬಿ ಅಟ್ ನೋ ಫಾಲ್ಟ್. ಸುಮ್ಮನೆ ಭಾರಿ ಹಿಂಸೆ ಗುರು ಇದೆಲ್ಲ. ಕಾರ್ತಿಕ್ ಅಂತ ಅವ್ರದ್ದು Z800 ಲಿಮಿಟೆಡ್ ಎಡಿಷನ್ ಗಾಡಿ ಗುರು ಇದು, ಜಾಸ್ತಿ ಇಲ್ಲ ಈ ಕಲರ್ ಗಾಡಿ. ನೀವೆಲ್ಲ ನೋಡ್ಬೋದು ಈ ಕಲರ್ ಗಾಡಿ ಬೇಜಾನಿದೆ, ಬ್ಲ್ಯಾಕ್ Z800ದು. ಬಟ್ ಇದೆಲ್ಲ ತುಂಬ ಕಡಿಮೆ, ಏನಿಲ್ಲ ಡಿಫ್ರೆನ್ಸು ಕಲರು. ಮತ್ತು ನೀವು ಫೋರ್ಕ್ ನೋಡ್ಬೋದು, ಗೋಲ್ಡನ್ ಬರುತ್ತೆ, ಇದರಲ್ಲಿ ಬ್ಲ್ಯಾಕ್ ಬರುತ್ತೆ ಅಷ್ಟೆ. ನೀನು ಲೀಡ್ ಮಾಡು, ಇವ್ನು ಲೀಡ್ ಮಾಡ್ತಾನೆ ಭರತ್. ಭರತ್ ಲೀಡ್ ಮಾಡ್ತಾನೆ ಗೊತ್ತಾ? ಓ, ಕಿರಣ್ ಆಲ್ರೆಡಿ ಎಲ್ಲ ಸೈಲೆಂಟ್ ಆಗಿ ಬಂದು ತಿಳ್ಕೊಂಬಿಟ್ಟವನೇ.
ಸೊ ನಾವು ಬ್ರೇಕ್ಫಾಸ್ಟ್ಗೆ ಹೋಗ್ತಾ ಇರೋದು ನಾಣಿ ಹೋಟೆಲ್ ಅಂತೆ. ನಾನು ತಿಂದಿಲ್ಲ ಗುರು, ದೋಸೆ ತುಂಬ ಚೆನ್ನಾಗಿರುತ್ತಂತೆ. ನಾನು ಪ್ರತಿ ಬ್ಲಾಗಲ್ಲೂ ಹೇಳ್ತಲೇ ಇದ್ದೀನಿ ನಾನು ದುಡ್ಡು ತಿಂಡಿ ಹೋತಾ ಅಂತ. ಹೋಗಿ ಟೇಸ್ಟ್ ಮಾಡೋಣ ಹೆಂಗಿರುತ್ತೆ ಅಂತ. ಯಾವ್ದು ಗುರು ಸಿಗ್ನಲ್ ಇಲ್ಲ, ಇವ್ನಿಗೆ ಹಿಂಗೆ ಬರ್ತಾವನೆ. ನಿಧಾನಕ್ಕೆ ಬಾ ಗುರು, ವೀಲ್ ಸ್ಪೀಡ್ ಎಲ್ಲ ಹೊಡ್ಕೊಂಬರ್ತಾವನು ಇದರಲ್ಲಿ. ಇದೆಲ್ಲ ಬಾ ಸಿಗ್ನಲ್ಲು, ಎಲ್ಲಿದೆಯಾ? ನಮಗೆ ಟೈಮರು ಇಲ್ಲ. 3, 2, 1 ಸಿಕ್ಕಾಪಟ್ಟೆ ಪವರ್ಫುಲ್ ಗಾಡಿ ಕೂಡ ಇದು. ಸ್ವಲ್ಪ ಇದು ಏರ್ಪೋರ್ಟ್ ಒಳಗಡೆ ಡಿವಿಯೇಷನ್ ತಗೊಂಡು ಒಳಗಡೆ ಬರಬೇಕು. ಬಂದಿಯರೆಲ್ಲ ಕರ್ಕೊಂಬರ್ತಾರಲ್ಲ ಅಪ್ಪ, ಯಾವ್ದು ಗುರು ಹೋಟ್ಲ ಅದು? ಕಿರಣ ಎಲ್ಲಿರೋದು? ಇದೇನಾ